ನನಗೆ ಆ್ಯಕ್ಚುಲಿ ರವಿಯಣ್ಣ ಏನು ಯೂಟ್ಯೂಬಲ್ಲಿ ಬ್ಲಾಗ್ ಮಾಡ್ತಾರೆ ಅದನ್ನು ನಿನ್ನೆ ನೋಡಿದೆ. ಯಾಕೆ ರವಿಯಣ್ಣನ ಬಗ್ಗೆ ತುಂಬ ಮಾತಾಡ್ತೀನಿ ಅಂದರೆ, ನಾವು ಬೆಳೆಯೋಕ್ಕಿಂತ ಮುಂಚೆ ನಮಗೆಲ್ಲ ದೊಡ್ಡ ದೊಡ್ಡ ಪಾತ್ರಗಳನ್ನು, ಚಿಕ್ಕದಲ್ಲ ದೊಡ್ಡ ದೊಡ್ಡ ಪಾತ್ರಗಳನ್ನ ಕೊಟ್ಟು ನಮ್ಮನ್ನು ಬೆಳೆಸಿದವರು. ಅದರಲ್ಲಿ ಹರೀಶ್ ರೈ ಅವರು ನಮಗವಾಗಲೇ ಸೀನಿಯರು. ನಮ್ಮದು ರವಿಯಣ್ಣನ ಒಂಥರ ಬೇರೆಯೇ ಎಮೋಷ್ನಲ್ ಸೆಂಟಿಮೆಂಟ್ ಅದೇ. ನಾನು ಅವ್ರ ಡೈರೆಕ್ಟರ್ ಅಂತಾಗಲಿ ನಾನು ನಟ ಅಂತಾಗಲಿ ಯಾವತ್ತು ನಾವು ನೋಡಿಲ್ಲ. ಅವ್ರ ಮಾತಿಗೆ ತುಂಬ ಸ್ಪಂದಿಸ್ತೀವಿ, ಯಾಕಂದರೆ ತುಂಬ ಆನೆಸ್ಟಾಗಿ ಮಾತಾಡೋವಂಥ ವ್ಯಕ್ತಿ. ನಿನ್ನೆ ನೋಡಿ ನಂಗೆ ತುಂಬ ಅಪ್ಸೆಟ್ ಆಯಿತು. ಅದಾಗಿ ನಾನು ಇಮಿಡಿಯೇಟಾಗಿ ಮಾತಾಡಿ, ಅಣ್ಣ ಬನ್ನಿ ಹರೀಶ್ ರೈ ಅವ್ರನ್ನ ಕರ್ಕೊಂಡು ಮಾತಾಡೋಣ ಎಲ್ಲ ಅಂತ ಹೇಳಿ ಇಲ್ಲಿ ಸೇರೋ ಉದ್ದೇಶ ಅದು ಒಂದು. ಆಮೇಲೆ ಇವತ್ತು ಎಲ್ಲರೂ ಜೊತೆಗೆ ಸಾಥ್ ಕೊಡ್ತಾಯಿದ್ದೀವಿ, ಯಾಕಂದರೆ ಇದೆಲ್ಲ ನಾವೆಲ್ಲ ರವಿಯಣ್ಣ ಬೆಳೆಸಿದಂಥ ಮಕ್ಕಳು. ನಾನು, ಹರೀಶ್ ರೈ, ಅಗೇನ್ ಕೋಟೆ, ಶೋಭಣ್ಣ, ಶೋಭರಾಜ್ ಸಾರು, ಇನ್ನಾರಣ್ಣ, ಪ್ರವೀಣ, ಪ್ರಕಾಶ, ಬ್ಲಡ್ ಪ್ರಕಾಶ, ನಾವೆಲ್ಲ ಇವ್ರ ಟೀಮಲ್ಲಿ ಬೆಳೆದವರು. ನಮಗೆ ಇವತ್ತಿಗೂ ಆ ಗುರುಸ್ಥಾನ ಕೊಡ್ತೀವಿ, ಅವ್ರಿಗೆ ಆ ಬೆಲೆ ಕೊಡ್ತೀವಿ. ಆಮೇಲೆ ಅವ್ರು ಹೇಳಿದ್ದೆಲ್ಲವೂ ನಮಗೆ ಕರೆಕ್ಟಾಗಿ ಹೇಳಿದ್ದಾರೆ. ಇವತ್ತೇನು ಹರೀಶ್ ರೈ ಅವ್ರಿಗೆ ಒಂದು ಈ ಕಾಯಿಲೆಯಿಂದ ನರಳ್ತಾ ಇದ್ದಾರೆ, ಅದು ಆಲ್ಮೋಸ್ಟ್ ಸರಿ ಹೋಗಲಿ ಅಂತ ನಾವು ದೇವರಲ್ಲಿ ಬೇಡ್ಕೋತೀವಿ. ಮತ್ತು ನಮ್ಮ ಕೈಲಾಗಿದ್ದು ಎಲ್ಲವನ್ನು ಅವ್ರಿಗೆ ಮಾಡ್ತಾಯಿದ್ದೀವಿ. ಆಮೇಲೆ ಅವ್ರಿಗೆ ಅದೇ ಧೈರ್ಯ ಕೊಡಬೇಕು, ಸ್ಪೆಷಲಿ ಮೆಂಟಲಿ ಧೈರ್ಯ ಕೊಡಬೇಕು ಅನ್ನೋದೊಂದು ನಮ್ಮ ಇದಿತ್ತು. ಸೊ ಹಂಗಾಗಿ ಎಲ್ಲ ಸೇರಿ ಈ ಕಾರ್ಯಕ್ರಮ ಯಾರೇ ನೋಡ್ತಿರಲಿ, ಯಾರಿಗಾದರೂ ಸರಿ ಮನಸ್ಸಿದ್ದವರು ಖಂಡಿತವಾಗ್ಲೂ ಅವ್ರಿಗೆ ಸಹಾಯ ಮಾಡ್ಬೋದು. ಇದನ್ನು ನಾನು ಕೂಡ ಕೈ ಮುಗಿದು ಕೇಳ್ಕೋತೀನಿ, ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ತೀನಿ. ಆ ವಿಷಯದಲ್ಲಿ ಅವ್ರ ಅಕೌಂಟ್ ನಂಬರ್ ಇರುತ್ತೆ, ಅವ್ರ ಅಕೌಂಟ್ ನಂಬರ್ಗೆ ದಯವಿಟ್ಟು ದುಡ್ಡನ್ನು ಕಳಿಸ್ಕೊಡಿ. ಅವ್ರ ಟ್ರೀಟ್ಮೆಂಟ್ಗೆ ಮತ್ತು ಮತ್ತೊಂದಕ್ಕೆ ಎಲ್ಲದಕ್ಕೂ ಒಳ್ಳೇದಾಗುತ್ತೆ ಅನ್ನೋ ಉದ್ದೇಶ ಅಷ್ಟೇ ನಮ್ಮದು. ಹಾಗಾಗಿ ನಾವು ಟೀಮ್ ಇದ್ವಿ ಹಳೆಯದು, ಈ ಡೆಡ್ಲಿ ಟೀಮ್, ಈ ಟೀಮ್ ಮತ್ತೆ ಸೇರಿದ್ವಿ, ಅದೊಂದು ಖುಷಿ ಇದೆ. ಬಟ್ ನೋವೇನು ಅಂದರೆ ಇಂಥ ಒಂದು ವಿಷಯಕ್ಕೆ ಸೇರಿದ್ವಲ್ಲ ಅನ್ನೋದು ಒಂದು ನೋವಿದೆ. ಸೊ ಎಲ್ಲರೂ ಮುಂದೆ ಬಂದು ಸಹಾಯ ಮಾಡಿ ನಾನೇ ಕೇಳ್ಕೊತೀನಿ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.